हलो नमस्ते वेलकम बैक टू तरकारी बुट्टी तरकारी बुट्टी वीक्षक नमस्कार इवत्तु नम्म तरकारी बुट्टी नानु पुंडे सोप्पु तगो बंदिदीनि पुंडे सोप्पिनिंद नानु इवत्तु चटनी तोरिस्ता निमगे पुंडे सोप्पु मत्ते वणगिद प्रॉन्स इरुत्तल्ल अवन्नु हाकि चटनी माड्ता इदीनि इदु हेंग माड्बेकु अंत नानु ईग निमगे तोरिस्तीनि कन्नडदल्लि सीगडि अंतारल्ल आ मीनिगे हेसरु सीगड़ी मीनु ना हाकि चटनी माड्ता इदीनि इवत्तु पुंडे सोप्पु चटनी बहळ चेन्नागिरुत्ते अंद्रे टेस्ट तुंबा चेन्नागागुत्ते इदु हुळि हुळियागि खार खारदागि इरुत्ते चटनी नावु हसिमेणसिनकायि हाक्तीवल्ल ईग नावु पुंडे सोप्पिन चटनी हेंग माड्बेकु अंत नोडोण बन्नि इल्लि नानु पुंडे सोप्पु एलेल्ल नीटागि तेगेदु आमेले इदन्न एरडु मूरु सल चेन्नागि तोळेदु पक्कदल्लि इट्कोंता इदीनि ಈಗಾ ಇಲ್ಲಿ ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಒಂದು 20 ರಷ್ಟು ತಗೊಂಡಿದ್ದೀನಿ ಇದು ಖಾರ ಸ್ವಲ್ಪ ಕಮ್ಮಿ ಇದಾವೆ ಖಾರ ಜಾಸ್ತಿ ಇದ್ದರೆ ಕಮ್ಮಿ ತಗೊಳ್ಳಿ ಹಸಿ ಮೆಣಸಿನಕಾಯಿ ಇಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಈ ಒಣಗಿದ ಫ್ರಾನ್ಸ್ ಇದವಲ್ಲ ಒಂದು 20 ತಗೊಂಡಿದ್ದೀನಿ ಫ್ರಾನ್ಸ್ನ ಇಲ್ಲಿ ಸ್ಟೌ ಮೇಲೆ ಪಾತ್ರೆ ಇಟ್ಟು ಅದರಲ್ಲಿ ಪುಂಡೆ ಸೊಪ್ಪಿನಲ್ಲಿ ನೀರು ಹಾಕ್ತಾ ಇದ್ದೀನಿ ಮೆಣಸಿನಕಾಯಿನೂ ಅದರಲ್ಲೇ ಹಾಕಿಬಿಟ್ಟು ಪ್ಲೇಟ್ ಇಟ್ಬಿಡಬೇಕು ಒಂದು 4 ನಿಮಿಷ ನಾವು ಒಂದು ಕುದಿ ಬರೋ ತನಕ ನಾವು ಇದನ್ನ ಬೇಯಿಸ್ಕೊಬೇಕು ಇದು ನೋಡಿ ಆಗಿದೆಯೇನೋ ನೋಡೋಣ ಅಂತೆ ನೋಡಿ ಈ ತರ ಕುದಿ ಬರ್ತಾ ಇದೆ ಅಲ್ಲ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ನೀರನ್ನೆಲ್ಲ ಸೋರಿಸ್ಕೊಂಡು ತಣ್ಣಗಾದ ಮೇಲೆ ರುಬ್ಬಿಕೋಬೇಕು ಈಗ ನಾವು ಏನು ಮಾಡೋಣ ಅಂದ್ರೆ ಇವೆಲ್ಲ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದೀವಲ್ಲ ಈ ಮಿರ್ಚಿನ ಮೊದಲು ಹಸಿ ಮೆಣಸಿನಕಾಯಿನ ನಾವು ಇದರಲ್ಲಿ ಹಾಕಿಬಿಡೋಣ ಇದು ರುಬ್ಬಿಕೊಂಡಿದ ಮೇಲೇನೇ ನಾವು ಸೊಪ್ಪನ್ನ ರುಬ್ಬಿಕೋಬೇಕು ಹಸಿ ಮೆಣಸಿನಕಾಯಿ ಹಾಕಿಬಿಟ್ಟಿದಿನಲ್ಲ ಇದನ್ನ ಈಗ ನಾವು ಚೆನ್ನಾಗಿ ಹಾಕೋಣ ಸಿಡಿಸ್ಕೋಬೇಡಿ ಕಣ್ಣಿ ಮೇಲೆ ನೋಡಿ ಈಗ ಮಿರ್ಚಿ ಸ್ವಲ್ಪ ಮೆತ್ತಗಾಗಿದೆಯಲ್ಲ ಈಗ ನಾವು ಸೊಪ್ಪನ್ನ ಹಾಕೊಂಡು ಬಿಡೋಣ ಇದು ದೊಡ್ಡದಲ್ಲಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಸ್ವಲ್ಪ ಆದಮೇಲೆ ಒಂದು ಸ್ಪೂನ್ ಅಷ್ಟು salt ಹಾಕ್ತಾ ಇದೀನಿ ನಾನು ಕಲ್ಲುಪ್ಪು ಇದ್ರೆ ಕಲ್ಲುಪ್ಪು ಹಾಕೊಳ್ಳಿ ಕಲ್ಲುಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಮಗೆ ಉಪ್ಪು ಹಾಕೊಂಡೆ ರುಬ್ಬಬೇಕು ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಬೇಕು ಆಯಿಲ್ ಹಾಕಿದ ಮೇಲೆ ಒಣಗಿದ ಫ್ರಾನ್ಸ್ ಇದವಲ್ಲ ಆ ಫ್ರಾನ್ಸ್ ಅನ್ನು ಇದರಲ್ಲಿ ಹಾಕಬೇಕು ಫ್ರಾನ್ಸ್ ಮೊದಲು 2-3 ಸಲ ಚೆನ್ನಾಗಿ ತೊಳಿಬೇಕು ತೊಳೆದ ಮೇಲೇನೆ ಇದರಲ್ಲಿ ಹಾಕಬೇಕು ಇವನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ತರ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನಮ್ಮ ತಿನ್ನೋಕೆ ಆಗೋದಿಲ್ಲ ಅದು ನೋಡಿ ನಾನು 2-3 ನಿಮಿಷ ಫ್ರೈ ಮಾಡಿದ್ದೀನಿ ಆಮೇಲೆ ಇದನ್ನು ಶೇಂಗಾ ಕಾಳು ಹಾಕ್ತಾ ಇದೀನಿ ಇದರಲ್ಲಿ ಆಮೇಲೆ ಒಂದು 1/2 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕಿದಿನಿ ಇನ್ನೊಂದು 1/2 ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆ ಒಂದು 1/2 ಟೀಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕಿದಿನಿ ಒಂದು 20 ರಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಹಾಕಿದಿನಿ ಬೆಳ್ಳುಳ್ಳಿ ಹಾಕೊಂಡ್ರೇನೆ ನಮಗೆ ಪುಂಡೆ ಸೊಪ್ಪು ಚಟ್ನಿ ತುಂಬಾ ಟೇಸ್ಟ್ ಆಗಿ ಆಗುತ್ತೆ ಇದನ್ನು ಒಂದು 2 ನಿಮಿಷ ಫ್ರೈ ಆದಮೇಲೆ ನಾವು ಇದರಲ್ಲಿ ಬೆಳ್ಳುಳ್ಳಿ ಫ್ರೈ ಆದಮೇಲೇನೆ ನಾವು ಒಂದು ಮೆಣಸಿನಕಾಯಿ ಹಾಕಬೇಕು ಒಂದು 4 ರಷ್ಟು ಒಂದು ಮೆಣಸಿನಕಾಯಿ ಹಾಕಿದಿನಿ ಕರಿಬೇವು ಸೊಪ್ಪು ಸ್ವಲ್ಪ ಹಾಕಿದಿನಿ ಹಾಕಿ ಒಗ್ಗರಣೆ ಎಲ್ಲ ನಮಗೆ ಫ್ರೈ ಆದಮೇಲೆ ಒಂದು ಈರುಳ್ಳಿ ಒಂದು 2 ಈರುಳ್ಳಿ ನಾನು ಇಲ್ಲಿ 2 ಈರುಳ್ಳಿ ತಗೊಂಡಿದ್ದೀನಿ ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡಿ ಈ ತರ ಹಾಕಬೇಕು ಲಾಸ್ಟ್ ಗೆ ಒಗ್ಗರಣೆ ಎಲ್ಲ ಕಂಪ್ಲೀಟ್ ಆಗಿದೆಯಲ್ಲ ಬೇಯಿಸ್ಕೊಂಡಿದೆಯಲ್ಲ ಆವಾಗ ಲಾಸ್ಟ್ ಗೆ ಹಾಕಿಬಿಟ್ಟು ಒಂದ ಸಲ ಕಲಸಿಬಿಟ್ಟು ಆಮೇಲೆ ನಾವು ಚಟ್ನಿ ರುಬ್ಬಿಕೊಂಡು ಇಟ್ಕೊಂಡಿದ್ದೀವಲ್ಲ ಆ ಚಟ್ನಿನೆಲ್ಲ ಇದರಲ್ಲಿ ಹಾಕಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಕಲಸ್ಕೊಂಡಿದೀವಲ್ಲ ಈಗ ಪುಂಡೆ ಸೊಪ್ಪು ನಾವು ರುಬ್ಬಿಕೊಂಡು ಇಟ್ಕೊಂಡಿದೀವಲ್ಲ ಅದನ್ನ ಇದರಲ್ಲಿ ಹಾಕಿ 1 ನಿಮಿಷ ಕಲಸ್ಕೊಂಡ್ರೆ ಅಷ್ಟೇ ಸಾಕು ನಮಗೆ ಪುಂಡೆ ಸೊಪ್ಪು ಚಟ್ನಿ ಸೂಪರ್ ಆಗಿ ರೆಡಿ ಆಗಿಬಿಟ್ಟಿದೆ ಈಗ ನೋಡಿ ಲಾಸ್ಟ್ ಗೆ ಮಾತ್ರ ನಾವು 1 ನಿಮಿಷ ಕಚ್ಚಿತ ಈ ಬಿಸಿಯಾಗಿರುತ್ತಲ್ಲ ಅದರಲ್ಲಿ ಕಲಸ್ಕೊಂಡ್ರೆ ನಮಗೆ ಯಾವುದೇ ಚಟ್ನಿ 2-3 ದಿನ ಚೆನ್ನಾಗಿರುತ್ತೆ ಕೆಟ್ಟ ಹೋಗೋದಿಲ್ಲ ರೆಡಿ ಆಗಿದೆ ಈಗ ಚಟ್ನಿ ನೋಡಿದಿರಲ್ಲ ಪುಂಡೆ ಸೊಪ್ಪು ಮತ್ತೆ ಪ್ರಾನ್ಸ್ ಚಟ್ನಿ ಹೆಂಗ್ ಮಾಡಿದೀವಿ ಅಂತ ಪ್ರಾನ್ಸ್ ಹಾಕಿ ಮಾಡಿರೋದು ಅಂತ ಚಟ್ನಿ ತುಂಬಾ ಚೆನ್ನಾಗಿ ಆಗುತ್ತೆ ರೀ ಈ ಚಟ್ನಿ ಬಿಸಿ ಬಿಸಿ ರೈಸ್ ನಲ್ಲಿ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ
ಮತ್ತೆ ನೀವು ಒಂದಸಲ ಮಾಡಿ ನೋಡಿ ಹೆಂಗ್ ಬಂದಿದೆ ಅಂತ ನನಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಏಕೆಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೇನೆ ನಮ್ಮ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೆ ಅಂತ ಬೆಲ್ ಐಕಾನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಗ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಒಳ್ಳೆ ರೆಸಿಪಿ ಇಂದ ಮತ್ತೆ ಸಿಗೋಣ ಅಂತೆ।